ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಮಟನ್ ಸಾರ್ ಮಾಡೋದು ತೋರಿಸ್ತಾ ಇದ್ದೀನಿ. ಅರ್ಧ ಕೆ ಜಿ ಅಷ್ಟು ಮಟನ್ ತಗೊಂಡಿದ್ದೀನಿ. ಇದು ಮಣ್ಣೀರಿ ಒಂದು ತಗೊಂಡಿದ್ದೀನಿ. ಇದು ಸಾರ್ಗ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ರದ್ದು ಫ್ರೈಯೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇರೋದ್ರಿಂದ ಮಟನ್ ಜೊತೆನೆ ಹಾಕ್ತಾ ಇದ್ದೀನಿ. ಇಕ್ಕಿದ ಬೇಳೆ ಸೇರಿಸಿ ನಾನು ಸಾರ್ ಮಾಡ್ತಾ ಇದ್ದೀನಿ. ಇಕ್ಕಿದ ಬೇಳೆ ತಗೊಂಡಿದ್ದೀನಿ ಒಂದು ಕಪ್ನಷ್ಟು, ಧನಿಯಾ ಪುಡಿ 2 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಗರಂ ಮಸಾಲ 1/2 ಸ್ಪೂನ್ ಅಷ್ಟು ತಗೊಳ್ಳಿ. ಯಾಕೆಂದರೆ ನಾನು ಇಲ್ಲಿ ಚಕ್ಕೆ ಲವಂಗನೂ ತಗೊಂಡಿದ್ದೀನಿ. ಚಕ್ಕೆ 1/2 ಪೀಸ್ನಷ್ಟು, ಲವಂಗ 1/2 ಪೀಸ್ನಷ್ಟು, ತೆಂಗಿನಕಾಯಿ 1 ಸ್ವಲ್ಪ, ಮೆಣಸು 1/2 ಸ್ಪೂನು, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿಗೆ 1/2ದಷ್ಟು ಶುಂಠಿ ತಗೊಳ್ಳಿ, ಈರುಳ್ಳಿ ಒಂದು ಕಟ್ ಮಾಡಿ ತಗೊಂಡಿದ್ದೀನಿ, ಈರುಳ್ಳಿ, ಕೊತ್ತಂಬರಿ ಸ್ವಲ್ಪ, ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ. ಮಟನ್ ಸಾರಿಗೆ ಟೊಮೊಟೊ ಜಾಸ್ತಿ ಹಾಕ್ಬಾರ್ದು, ಚೆನ್ನಾಗಿರಲ್ಲ. ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇವಾಗ ನಾವು ಇದನ್ನೆಲ್ಲ ರುಬ್ಕೋಬೇಕು. ಇದಿಷ್ಟು ತೆಂಗಿನಕಾಯಿ, ಈರುಳ್ಳಿ, ಕೊತ್ತಂಬರಿ, ಟೊಮೆಟೊ, ಚಕ್ಕೆ ಲವಂಗ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಕೊಳ್ಳೋಣ. ಅದ್ರ ಜೊತೆ ಈ ಪುಡಿನೂ ಸೇರಿಸಿ ರುಬ್ಕೊಂಬಿಡೋಣ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. 1/2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಮಟನ್ ಸೇರಿಸ್ಕೊಳ್ಳೋಣ. ಈರುಳ್ಳಿಲೇ ಚೆನ್ನಾಗಿ ಫ್ರೈ ಆಗಬೇಕಿದು. ಮಟನ್ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ನಾವು ಸಾರಿಗೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈ ಥರ ಫ್ರೈ ಆಗಬೇಕು, ನೀರು ಫುಲ್ಲು ಹಿಂಗೆ ಬಿಡಬೇಕು. ಇವಾಗ ನಾವು ಮಸಾಲೆ ಸೇರಿಸ್ಕೊಳ್ಳೋಣ. ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಥಿಕ್ನೆಸ್ ಎಷ್ಟು ಬೇಕು ನೋಡ್ಕೊಳ್ಳಿ, ಯಾಕೆಂದರೆ ಇದು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನನಗೆ ಹಿದ್ಕಿದ ಬೇಳೆ ಸೇರಿಸ್ತಾ ಇಲ್ಲ. ಇವಾಗ ಇದನ್ನು ಲಾಸ್ಟಿಗೆ ಸೇರಿಸ್ಬೇಕು, ಯಾಕೆಂದರೆ ಅದು ಬೇಗ ಬೆಂದೋಗುತ್ತೆ. ಇವಾಗ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಡೋಣ. ಇದೊಂದು 4 ವಿಶಲ್ ಬರಬೇಕು, ಮಟನ್ ಬೇಗ ಬೇಯೋದಿಲ್ಲ. ಅದಕ್ಕೆ ನೋಡೋಣ. ಇವಾಗ ಕುಕ್ಕರ್ನ ಚೆನ್ನಾಗಿ ಬೆಂದಿದೆ ಮಟನ್. ಇವಾಗ ಈ ಥರ ಎಣ್ಣೆ ಬಿಡಬೇಕು. ಇವಾಗ ಚೆನ್ನಾಗಾಗಿದೆ ಅಂತ ಅರ್ಥ. ಇದನ್ನು ಸೇರಿಸ್ಕೊಂಬಿಡೋಣ. ಹಿದ್ಕಿದ ಬೇಳೆನ ಹಿದ್ ಬೇಳೆ ಫಸ್ಟೇ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಅದು. ಅದರಿಂದ ಲಾಸ್ಟಲ್ಲಿ ಹಾಕಿ ಒಂದು ಕುದಿ ಬರೆಸಿದ್ರೆ ಸಾಕು. ಹಿದ್ ಬೇಳೆ ಒಂದು ಕುದಿ ಬಂದರೆ ಸಾಕು. ನೋಡಿ, ಇವಾಗ ಕಿದ್ದ ಅವರೆಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ಇಳಿಸ್ಕೊಂಡು ಬಿಡೋಣ. ಸ್ಟವ್ ಆಫ್ ಮಾಡಿ ಸರ್ವಿಂಗ್ ಬೌಲ್ ಹಾಕ್ಕೊಳ್ಳೋಣ. ಹಿದ್ಕಿದ ಬೇಳೆ ಮಟನ್ ಸಾರು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಮನೇಲಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.